ರಾಜ್ಕುಮಾರ್ ಅವರಿಗೆ ಪಿ ಬಿ ಶ್ರೀನಿವಾಸ್ ಅವರು ಒಂದಷ್ಟು ಕಾಲದ ನಂತರ ಶರೀರ ಶಾರೀರ ಅನ್ನುವ ಹಾಗೆ ಅವರಿಬ್ಬರ ಒಂದು ಅನುಬಂಧ ಬೆಳೆದು ಬಂತು. ಆ ಬಗ್ಗೆ ನಿಮ್ಮ ಸಂಶೋಧನೆ ಹೇಳಿ. ಈ ಶರೀರ ಶಾರೀರ ಅನ್ನೋದು ಈ ಪರಿಕಲ್ಪನೆ ಬಂದಿದ್ದು ರಾಜ್ಕುಮಾರ್ ಅವರಿಂದ. ಅವರೇ ಅದನ್ನು ಹೇಳಿದ್ದು. ಯಾವ ಸಂದರ್ಭ ಅಂತ ಹೇಳೋಕೆ ಮುಂಚೆ ಇನ್ನೊಂದು ಮಾತು ಹೇಳ್ತೀನಿ. ನೀವು ಭಾರತೀಯ ಚಿತ್ರದ ಇತಿಹಾಸವನ್ನು ನೋಡಿ, ಭಾಳಷ್ಟು ಜನ ನಾಯಕ ಗಾಯಕ ಜೋಡಿಗಳು ಕಾಣ್ತೀರ ನೀವು. ಹೌದು, ಅದು ಹಿಂದಿಲಿ ರಾಜ್ ಕಪೂರ್ ಮುಖೇಶ್ ಇರ್ಬೋದು, ಹೌದು ರಾಜೇಶ್ ಖನ್ನಾ ಕಿಶೋರ್ ಕುಮಾರ್ ಇರ್ಬೋದು, ತಮಿಳಿನಲ್ಲಿ ಎಮ್ ಜಿ ಆರ್ ಸೌಂದರರಾಜನ್ ಇರ್ಬೋದು, ಶಿವಾಜಿ ಗಣೇಶನ್ ಸೌಂದರರಾಜನ್, ಜಮಿನಿ ಗಣೇಶನ್ ಎ ಎಮ್ ರಾಜ, ಜಮಿನಿ ಗಣೇಶನ್ ಪಿ ವಿ ಶ್ರೀನಿವಾಸ್, ತೆಲುಗಿನಲ್ಲಿ ನಾಗೇಶ್ವರ ಗಂಟ್ಸಾಲ, ಎನ್ ಟಿ ರಾಮರಾವ್ ಗಂಟ್ಸಾಲ. ಇಲ್ಲೆಲ್ಲೂ ಈ ಶರೀರ ಶಾರೀರ ಕಲ್ಪನೆ ಬಂದಿಲ್ಲ. ಯಾಕೆ ಬಂದಿಲ್ಲ ಅಂದರೆ ಅಲ್ಲಿ ನನ್ನಿಂದ ನೀನು ಅಂತ ಇತ್ತು ಹೊರತು ನಿನ್ನಿಂದ ನಾನು ಅಂತ ಇರಲಿಲ್ಲ. ಆತ್ಮೀಯತೆ ಇತ್ತು ಮೇಲ್ನೋಟಕ್ಕೆ, ಅದ್ರ ಒಳಗೆ ನನ್ನಿಂದ ನೀನು ನಿನ್ನಿಂದ ನಾನು ಅನ್ನೋ ಭಾವನೆ ಇರಲಿಲ್ಲ. ಈ ಭಾವನೆ ಹುಟ್ಟಿದ್ದು ಇವ್ರ ಇಬ್ಬರಲ್ಲಿ. ಈ ಪರಿಕಲ್ಪನೆ ಯಾವಾಗ ಬಂತು ಅಂತ ಪಿ ವಿ ಶ್ರೀನಿವಾಸ್ ಅವರೇ ನಂಗೆ ಹೇಳಿದ್ದು. ಒಂದು ದಿನ ಸ್ಟುಡಿಯೋದಲ್ಲಿ ಬಿಡುವಿನ ಬೇಡಿನಲ್ಲಿ ರಾಜ್ಕುಮಾರ್ ತಮ್ಮ ಸಹನಟನ ಜೊತೆ ಮಾತಾಡ್ತಾ ಕೂತಿದ್ರಂತೆ. ಆಗ ಹಾಡಿನ ಧ್ವನಿ ಮುದ್ರಣಕ್ಕೆ ಪಿ ವಿ ಶ್ರೀನಿವಾಸ್ ಸ್ಟುಡಿಯೋ ಬಂದಿದ್ದಾರೆ. ತೂದಿಂದನೇ ಪಿ ವಿ ಶ್ರೀನಿವಾಸನ ಗಮನಿಸಿದ್ದಾರೆ ರಾಜ್ಕುಮಾರ್. ಈ ಸಹನಟನಿಗೆ ನೋಡಿ ಶರೀರ ಇಲ್ಲಿ ಕೂತಿದೆ, ಶರೀರ ಬರ್ತಾ ಇದೆ ಅಂತ. ಈ ಸಹನಟನಿಗೆ ಆಶ್ಚರ್ಯ ಆಯ್ತಂತೆ. 100 ಚಿತ್ರಗಳು ಮುಗಿಸಿದ್ದಾನೆ ನಟ, ಹೋಗಿ ಆ ಗಾಯಕನ ಇಷ್ಟು ಎತ್ತರಕ್ಕೆ ನಿಲ್ಲಿಸಿ ಮಾತಾಡ್ತಾ ಇದ್ರಲ್ಲ ಅಂತ ಅವ್ನಿಗೆ ಆಶ್ಚರ್ಯ ಆಯ್ತಂತೆ. ಪಿ ವಿ ಶ್ರೀನಿವಾಸ್ ಹತ್ರ ಬಂದರು, ಇಬ್ಬರು ಪರಸ್ಪರ ಮಾತಾಡಿದ್ರು. ಆಗ ಇವನು ಸಹನಟ, ನೋಡಿ ರಾಜ್ಕುಮಾರ್ ನಿಮ್ಮ ಬಗ್ಗೆ ಏನು ಹೇಳ್ತಾ ಇದ್ದಾರೆ ಅಂತ. ಅವರಿಬ್ಬರಲ್ಲಿ ಒಳ್ಳೆಯ ಸ್ನೇಹ ಇತ್ತು, ಮೈತ್ರಿ ಇತ್ತು, ಅನುಮಾನವೇ ಇಲ್ಲ, ಭಿನ್ನಾಭಿಪ್ರಾಯ ಇಲ್ಲ. ಆದರೂ ಪಿ ವಿ ಶ್ರೀನಿವಾಸ್ ಅಳುಕಾಯ್ತಂತೆ. ನನ್ನ ಬಗ್ಗೆ ಏನು ಹೇಳಿರ್ಬೋದು ರಾಜ್ಕುಮಾರ್ ಏನು ಹೇಳಿರ್ಬೋದು ಅಂತ ಅಳುಕಾಯ್ತಂತೆ. ಆಗ ಗಾಬರಿ ಆಗಬೇಡಿ, ಅವ್ರು ಏನು ಹೇಳಲಿಲ್ಲ, ಅವ್ರ ಶರೀರ ಅಂತೆ ನೀವು ಶಾರೀರ ಅಂತೆ. ಪಿ ವಿ ಶ್ರೀನಿವಾಸ್ ಅವರಿಗೆ ಸಂತೋಷಕ್ಕೆ ಕಣ್ಣಲ್ಲಿ ನೀರು ಬಂದ್ಬಿಡ್ತಂತೆ. ಅಲ್ಲ, ನೀವು 100 ಚಿತ್ರಗಳು ಮುಗಿಸಿದಿರ, ಈಗ ನನ್ನನ್ನು ಪ್ರಶಂಸೆ ಮಾಡೋ ಅಗತ್ಯ ಆದರೂ ಏನಿದೆ ನಿಮಗೆ? ಇವತ್ತು ನಾನು ಚಿತ್ರದಲ್ಲಿ ಏನಾದರೂ ಹೆಸರು ಮಾಡಿದ್ದರೆ ಅದು ನಿಮ್ಮಿಂದ. ನೀವು ಅವಕಾಶ ಕೊಟ್ಟಿದ್ದಕ್ಕೆ ನಾನು ಇಷ್ಟು ಬೆಳೆದಿರೋದು. ನಾನು ಎಷ್ಟೋ ನಾಯಕರಿಗೆ ಹಾಡಿರ್ಬೋದು, ಆದರೆ ನಾನು ಕನ್ನಡ ಚಿತ್ರದಲ್ಲಿ ಇಷ್ಟು ಹೆಸರು ಮಾಡೋದಕ್ಕೆ ನೀವೇ ಕಾರಣ, ನಿಮ್ಮ ಅಭಿನಯದ ಹಾಡುಗಳೇ ಕಾರಣ ಅಂತ ಹೇಳಿದಂತೆ. ರಾಜ್ಕುಮಾರ್ ಹೇಳಿದ್ರಂತೆ, ನಿಮ್ಮ ಬಗ್ಗೆ ನಿಮ್ಗೆ ಗೊತ್ತಿಲ್ಲ ಪಿ ವಿ ಶ್ರೀನಿವಾಸ್, ನೀವು ಹಾಡಿಗೆ ಜೀವ ತುಂಬ್ತೀರಾ? ಹಾಡು ಕೇಳಿದ ತಕ್ಷಣ ನನಗೆ ಸ್ಫೂರ್ತಿ ಬಂದು ನನ್ನ ಪಾತ್ರ ಜೀವ ತುಂಬ್ತೀನಿ, ನೀವಿಲ್ಲದೆ ನಾನಿಲ್ಲ. ಅದಕ್ಕೆ ನಾನು ಹೇಳಿದ್ದು ನಾ ಶರೀರ ನೀವು ಶಾರೀರ ಅಂತ. ಶಾರೀರ ಇಲ್ಲದೆ ಶರೀರ ಇರೋಕ್ಕಾಗಲ್ಲ, ಹಾಗೆ ಶರೀರ ಇಲ್ಲದೆ ಶಾರೀರ ಇರೋಕ್ಕಾಗಲ್ಲ. ಈ ಪರಿಕಲ್ಪನೆ ಅವತ್ತು ಬಂದಿದ್ದು. ಇವರಿಬ್ಬರು ಭೇಟಿಯಾಗಿದ್ದೆ ಯಾವಾಗಂತ ನಿಮ್ಗೆ ಗೊತ್ತಿದೆಯಾ? ಇಲ್ಲ, 1956 ಓಯಿರೇಶ್ವರ, ಈಗಾಗಲೇ ನಾನು ಹಿಂದಿನ ಸಂಚಿಕೆಯಲ್ಲಿ ಹೇಳಿದ್ದೀನಿ. ಆ ಚಿತ್ರಕ್ಕೆ ಪಿ ವಿ ಶ್ರೀನಿವಾಸ್ ಅವರು ಹಾಡಿದ್ದು, ಅವ್ರು ಹೋಗಿ ರಾಜ್ಕುಮಾರ್ನ ವಿನಂತಿ ಮಾಡಿಕೊಂಡಿದ್ದು, ನಿಮಗೆ ಹಾಡಕ್ಕೆ ಅವಕಾಶ ಮಾಡಿಕೊಡಿ ಅಂತ ಹೇಳಿದ್ದು, ರಾಜ್ಕುಮಾರ್ ಒಪ್ಕೊಂಡಿದ್ದು, ಅದು ನೀವು ನಿಮಗೆ ಆ ವಿಷಯ ಗೊತ್ತಿದೆ. ಆದರೆ ಈ ಶರೀರ ಶಾರೀರಿಕಲ್ಲು ಇದರಲ್ಲಿ ಭಾಳಷ್ಟು ಅಡಚಣೆಗಳು ಬಂದವು. ಏನಂದರೆ, ಇವಾಗ ಟಿ ಜಿ ನಿಗಪ್ಪನವರು ಗಣಸಾಲ ಅವರು ಕೊಡೋರು, ಗಣಸಾಲ ಸಂಗೀತ ನಿಮ್ಗೆ ಗೊತ್ತಿರ್ಬೋದು, ಗಣಸಾಲ ಸಂಗೀತ ನಿರ್ದೇಶನ ನೀಡಿದ ಯಾವ ಚಿತ್ರದಲ್ಲೂ ಪಿ ವಿ ಶ್ರೀನಿವಾಸ್ ಕೊಡಲಿಲ್ಲ, ನನ್ನ ತಮ್ಮ ಒಂದೇ ಕೊಟ್ಟಿದ್ದು. ಹೌದು, ಅವರು ವೀರಕೇಶ್ ಇರ್ಬೋದು, ವಾಲ್ಮೀಕಿ ಇರ್ಬೋದು, ಸತ್ಯಹರಿಶ್ಚಂದ್ರ ಇದು ಮದುವೆ ಮಾಡು ಎಲ್ಲದರಲ್ಲೂ ಗಣಸಾಲ ಹಾಡಿದ್ದಾರೆ. ಪೆಂಡಿಯಣ್ಣ ನಾಗೇಶ್ವರ ಕೂಡ ಸತ್ಯಹರಿಶ್ಚಂದ್ರ ಗಣಸಾಲ ಅವ್ರಿಗೆ ಕೊಟ್ಟಿದ್ದಾರೆ. ಹೌದು, ಸಾಕು ಮಗಳು ಗಾಳಿ ಗೊಬ್ಬರದಲ್ಲೂ ಅವ್ರು ಹಾಡಿದ್ದಾರೆ. ಹಾಗಾಗಿ ಎಲ್ಲೂ ಪಿ ವಿ ಶ್ರೀನಿವಾಸ್ ಅವಕಾಶ ಸಿಗಲಿಲ್ಲ. ಆಮೇಲೆ ಇನ್ನೊಂದು ಏನೋ, ಜಿ ಕೆ ವೆಂಕಟೇಶ್ ಕೂಡ ಯಾಕೋ ಭೂದಾನದಲ್ಲೂ ಕೊಡಲಿಲ್ಲ, ಮಲ್ಲಿ ಮದುವೆಲ್ಲೂ ಕೊಡಲಿಲ್ಲ, ಕಲ್ತಣ್ಣೆಲ್ಲೂ ಕೊಡಲಿಲ್ಲ. ಹೀಗಾಗಿ ಆಮೇಲೆ ಬಾಲಮುರಳಿ ಕೃಷ್ಣ ಬಂದರು, ನೀವು ಹೇಳಿದಾಗ 20 ಜನ ಗಾಯಕರು ಬಂದರು, ಮತ್ತೆ ಮತ್ತೆ ಈ ಅಡಚಣೆಗಳಾಗ್ತಾಯಿತ್ತು. ಆದರೂ ಭಕ್ತಗಣದಾಸ ಕಂಠ ನೋಡು ಬಂದಮೇಲೆ ಸಂತತು ಗಾರ, ಈ 3 ಚಿತ್ರಗಳಾದಮೇಲೆ ಸ್ವಲ್ಪ ಅವರ ಶರೀರ ಶಾರೀರ ತುಂಬ ಗಟ್ಟಿಯಾಗ್ತು. ಎಲ್ಲಿವರೆಗೂ ಹೋಯಿತು? ಸಂಪತ್ತಿ ಸವಾಲ್ವರೆಗೂ ಹೋಯಿತು, ಏನೂ ಅಡಚಣೆ ಇಲ್ಲದೆ ಹೋಯಿತು. ಅದರಲ್ಲಿ ಒಂದು ಯಾರೇ ಕೂಗಾಡಿದ ಹಾಡು ಬಂತು, ಯಾರೇ ಹಾಡಿ ಕೂಗಾಡಿದ ಹಾಡು ಪಿ ವಿ ಶ್ರೀನಿವಾಸ್ ಹಾಡಬೇಕಿತ್ತು. ಅವತ್ತು ಅವರು ಸಿಂಗಾಪುರ್ಗೆ ಹೋಗಿದ್ರಂತೆ, ಬಂದಿರಲಿಲ್ಲ. ಅವತ್ತು ಹಾಡಿನ ಧ್ವನಿ ಮುದ್ರಣ ಆಗಬೇಕಾಯಿತು, ಆಗಲೇಬೇಕಿತ್ತು. ಯಾಕೆಂದರೆ ಚಿತ್ರೀಕರಣಕ್ಕೆ ಮುಂಚೆ ಹಾಡುಗಳ ಧ್ವನಿ ಮುದ್ರಣ ಆಗಬೇಕಿತ್ತು, ಚಿತ್ರೀಕರಣವನ್ನು ಪ್ಲಾನ್ ಮಾಡಿಬಿಟ್ಟಿದ್ರು. ಹಾಗಾಗಿ ಜಿ ಕೆ ವೆಂಕಟೇಶ್ ಮುಂದೂಡೋಣ ಅಂದಾಗ ಯಡಿಯರಾಜ ಬೇಡ, ಈ ಹಾಡು ಜಿ ಕೆ ಪಿ ವಿ ಶ್ರೀನಿವಾಸ್ ಹಾಡಿದ್ರೆ ಮಾಮೂಲಿ ಹಾಡು ಥರ ಇರುತ್ತೆ, ಹಾಡಿನಾಗ ಜೋಶ್ ಇರಲ್ಲ, ಈ ಹಾಡು ಏನಾದರೂ ಹೆಸರು ಮಾಡಬೇಕಂದ್ರೆ ಬೇರೆ ಕಂಠದಲ್ಲಿ ಹಾಡಿಸ್ಬೇಕು. ಇದಕ್ಕೆ ರಾಜ್ಕುಮಾರ್ ಸರಿ ಅಂತ ಯಡಿಯರಾಜವ್ರು ಸಲಹೆ ಕೊಟ್ಟಿದ್ದು. ರಾಜ್ಕುಮಾರು ಇಲ್ಲ, ನಾನು ಪಿ ವಿ ಶ್ರೀನಿವಾಸ್ ಮಾತು ಕೊಟ್ಟಿದ್ದೀನಿ, ಹಾಡಲ್ಲ ಅಂತ. ಅವಾಗ ಏನು ಮಾಡಿದ್ದಾರೆ ಇವ್ರುಗಳು, ರಾಜ್ಕುಮಾರ್ ಸುಳ್ಳು ಹೇಳ್ಬಿಟ್ಟಿದ್ದಾರೆ, ಏನಿಲ್ಲ ಆಗೇನು ಟ್ರ್ಯಾಕ್ ಸಿಸ್ಟಮ್ ಇತ್ತೋ ಇಲ್ಲ ಗೊತ್ತಿಲ್ಲ, ನೀವು ಹಾಡಿ ಹೆಂಗೆ ಬರುತ್ತೆ ಹಾಡು ನೋಡೋಣ, ಪಿ ವಿ ಬಂದ್ಮೇಲೆ ಅವ್ರ ಕೈಲಿ ಹಾಡಿಸ್ತೀವಿ ಹಾಡಿ. ರಾಜ್ಕುಮಾರ್ ಟ್ರ್ಯಾಕ್ ಸಿಸ್ಟಮ್ ಇತ್ತು ಅಂತಾರೆ, ನಂಗೆ ಗೊತ್ತಿಲ್ಲ. ಅವತ್ತು ಇತ್ತು ಇರ್ಬೋದು. ರಾಜ್ಕುಮಾರ್ ಪಿ ವಿ ಹಾಡ್ತಾನೆ ಅಂತ ಹಾಡ್ಬಿಟ್ರು. ಹಾಡಿದ್ಮೇಲೆ ಹಾಡು ತುಂಬ ಚೆನ್ನಾಗಿ ಬಂದಿದೆ ರಾಜ್ಕುಮಾರ್, ಮತ್ತು ಇದನ್ನು ಉಳಿಸ್ಕೊಳ್ಳ, ಪಿ ವಿ ಶ್ರೀನಿವಾಸ್ ಏನೂ ತಿಳ್ಕೊಳ್ಳಲ್ಲ. ಸೊ ಇವ್ರು ಪಿ ವಿಗೆ ಹತ್ರ ಹೋಗಿ ಕೇಳಿದ್ರು, ರಾಜ್ಕುಮಾರ್ ಈ ಥರ ಆಗೋಗಿದೆ ಏನು ಮಾಡಿ?
ಅಯ್ಯೋ ಇಷ್ಟೊಂದು ಹಾಡು ನಾನು ಹಾಡಿದ್ದೀನಿ, ಇದೊಂದು ಹಾಡು ಹಾಡಿದ್ದಕ್ಕೆ ಯಾಕೆ ಬೇಜಾರು ಮಕ್ಕಳು, ಮುಂದಿನ ಸಿನಿಮಾದಲ್ಲಿ ನಾನೇ ಹಾಡ್ತೀನಿ ಬಿಡಿ ಅಂತ. ಹೀಗಾಗಿ ಸಂಪತ್ತಿ ಸಾವಿರ ಬಿಡುಗಡೆ ಆದಾಗ ನಿಮಗೆ ಗೊತ್ತಿರಬೇಕು ದಾಖಲೆ, ಆ ರೆಕಾರ್ಡ್ಗಳು ಮಾರಾಟ ದಾಖಲೆ ಆಗೋಯ್ತು. ಜನ ಎಲ್ಲ ರಾಜ್ಕುಮಾರ್ ಹಾಡಬೇಕು ಅಂತ ಮುಗಿ ಬಿಟ್ಬಿಟ್ರು. ಸಂಗೀತ ನಿರ್ದೇಶಕರಿಗೆ ಏನೋ ಅಂತ ರಾಜ್ಕುಮಾರ್ ಹಾಡಿದ್ರೆ ಅವ್ರಿಗೇನೋ ಜೋಶ್, ನಿರ್ಮಾಪಕರಿಗಷ್ಟೇ ರಾಜ್ಕುಮಾರ್ ಹಾಡಿದ್ರೆ ಜಾಸ್ತಿ ಲಾಭ ಬರುತ್ತೆ. ಎಲ್ಲರ ಮನಸ್ಸು ಒಂದೇ ಆಗೋಯ್ತು, ರಾಜ್ಕುಮಾರ್ ಒತ್ತಡ ಆಗೋಯ್ತು. ಜಿ ಕೆ ವೆಂಕಟೇಶ್ವರ ಹೇಳಿದ್ರು, ಭಕ್ತಕುಮಾರ್ ಎಲ್ಲ ಹಾಡುಗಳು ನೀನೇ ಹಾಡ್ಬಿಡು ರಾಜ್ಕುಮಾರ್ ಅಂತ. ರಾಜ್ಕುಮಾರ್ ಒಪ್ಪಲಿಲ್ಲ, ಈ ಹಾಡನ್ನ ಬೇನೆ ಹಾಡಬೇಕು ಅಂತ ಗಲ್ಲಾಟೆ ಮಾಡಿ ಅವರು ಒಂದು ಹಾಡು ಹಾಡಲಿಲ್ಲ ಭಕ್ತಕುಮಾರ್ ಅದರಲ್ಲಿ. ಹೌದು, ಶ್ರೀನಿವಾಸ ಕಲ್ಯಾಣದಲ್ಲಿ ಹಾಡಿದ್ದಾರೆ, ಆದರೆ ಭಕ್ತಕುಮಾರ್ ಹಾಡಲಿಲ್ಲ, ಅವ್ರು ಹಾಡೋಣ ಅಂದ್ಬಿಟ್ರು. ಕೊನೆಗೆ ಶ್ರೀನಿವಾಸ ಕಲ್ಯಾಣದಲ್ಲಿ ರಾಜನ್ ನಾಗೇಂದ್ರ ಅವ್ರು ಬಂದ್ರಲ್ಲ, ಅವಾಗೆಲ್ಲ ಅವ್ರ ಕೆಲವು ಶ್ಲೋಕ ಹಾಡಿಸ್ತೀನಿ ನೀವು ಎರಡು ಹಾಡು ಹೇಳಿ ಅಂತ ಅವರು ಒಪ್ಪಿಸ್ಬಿಟ್ಟು ಹಾಡೇಳಿಸ್ಬಿಟ್ರು. ಪಿ ಬಿ ಶರ್ಮ ಬರೀ ಶ್ಲೋಕಗಳು ಹೇಳಿದ್ರು, ಮುಖ್ಯವಾದ ಹಾಡಿದ್ದನ್ನ ಎಸ್ ಪಿ ಬಾಲಸುಬ್ರಹ್ಮಣ್ಯ ಕಲ್ಯಾಡಿಸೋರು. ಅವಾಗ ರಾಜ್ಕುಮಾರ್ ಏನಂದರೆ ಎಸ್ ಪಿ ಪಿನೂ ಗಾಯಕನೇ, ಅವನು ಕೊಡಬೇಡಿ ಅಂತ ಅವ್ರು ಹೇಳೋಕ್ಕಾಗಲ್ಲ. ಪಿ ಬಿ ಕೊಡಿ ಅಂತ ಹೇಳ್ಬೋದು, ಎಸ್ ಪಿ ಕೊಡಬೇಡಿ ಅಂತ ಹೆಂಗೆ ಹೇಳೋದು. ಹೀಗಾಗಿ ಆಮೇಲೆ ಮತ್ತೆ ಏನಾಯ್ತು, ರಾಜ್ಕುಮಾರ್ ಏನು ಮಾಡೋದು, ಆದ್ರೆ ಒಂದು ಸರತ್ತನಂದು ಪ್ರತಿ ಸಿನಿಮಾದ್ರು ನಾನು ಹಾಡಬೇಕು, ಪಿ ಬಿನೂ ಹಾಡಬೇಕು, ಹಾಗಿದ್ರೆ ಮಾತ್ರ ನಾನು ಹಾಡ್ತೇನೆ. ಹೌದು ಹೌದು ಹೌದು. ಆಮೇಲೆ ಇನ್ನೊಂದು ಹೇಳಿದ್ರು, ಇದು ಪಿ ಬಿ ಶ್ರೀನಿವಾಸ್ ಅವರ ಅವಕಾಶ, ಅವಳು ಸಂಭಾವನೆ, ಈ ದುಡ್ಡು ಅವ್ರಿಗೆ ಹೋಗ್ಬೇಕಾಯ್ತು, ನಾನು ತೊಗೊಳಕ್ಕೆ ಇಷ್ಟಪಡೋದು, ಹಾಗಾಗಿ ನನಗೆ ಹಾಡಿಗೆ ದುಡ್ಡು ಬೇಡ ಅಂದರು. ಹಾಡಿಗೆ ದುಡ್ಡು ಬೇಡ ಅಂದರೆ ನಿರ್ಮಾಪಕರಿಗೆ ಹೋಗುತ್ತೆ, ಈಗಲೇ ಸಿನಿಮಾ ಮಾಡಿ ಅವ್ರು ಲಾಭ ಮಾಡ್ಕೋತಾರೆ, ಇದರಿಂದ ಏನು ಲಾಭ? ಪಿ ಬಿ ಶ್ರೀನಿವಾಸ್ ಕೊಟ್ಟರೆ ತೊಗೊಳೋದು ಸ್ವಾಭಿಮಾನಿ. ರಾಜ್ಕುಮಾರ್ ಹೇಳಿದ್ರು, ಅವನು ನಾನು ದುಡ್ಡು ಕೊಡೋಕೆ ಹೋಗಿ ಅವನ ಕೀಳಿರ್ಮೆಯಿಂದ ನಾನು ನೋಡೋಕ್ಕೆ ಇಷ್ಟಪಡೋಲ್ಲ. ಹಾಗಾಗಿ ಏನು ಮಾಡ, ಆಗ ಏನು ಮಾಡಿದ್ರು, ಸಲಹೆ ಕೊಟ್ಟರು ಒಬ್ಬರು, ಒಂದು ಕೆಲಸ ಮಾಡಿ ದುಡ್ಡು ನೀರು ತೊಗೋಬೇಡಿ, ಆದರೆ ಒಳ್ಳೆ ಕೆಲಸಕ್ಕೆ ಉಪಯೋಗಿಸಿ. ಆಗ ಒಂದು ಟ್ರಸ್ಟ್ ಮಾಡಿದ್ರು, ಹಾಡಿಂದ ಬರೋ ದುಡ್ಡನ್ನ ಟ್ರಸ್ಟ್ ಕೊಡಬೇಕು ಅಂತ ಮಾಡಿದ್ರು. ಅದು ಸಣ್ಣ ಪುಟ್ಟ ಅಮೌಂಟು, ನೂರು ಸಾವಿರಗಳಲ್ಲಿ ಇದ್ದ ಕಾಲ, ಅವಾಗ ಸಣ್ಣ ಪುಟ್ಟ ಒಂದು ಮದುವೆಗೆ ಒಂದು ಮಾಂಗಲ್ಯ ಅಂಥದಕ್ಕೆಲ್ಲ ಕೊಡೋರು. ಈ ಸಂದರ್ಭದಲ್ಲಿ ಏನಾಯಿತು, ರಾಜ್ಕುಮಾರ್ ನೀವೇ ನೋಡಿರ್ಬೋದು, ದಾರಿ ತಪ್ಪಿದವಾಗ ಮಯೂರ ಎರಡು ಚಿತ್ರದಲ್ಲಿ ಇಬ್ಬರು ಹಾಡಿದ್ರು. ಹೌದು, ತ್ರಿಮೂರ್ತಿ ಬಂದಾಗ ಐದು ಹಾಡಿತ್ತು. ಅವಾಗ ಪಿ ಬಿ ಶ್ರೀನಿವಾಸ್ ಅವ್ರಿಗೆ ಏನು ಆರೋಗ್ಯ ಸರಿ ಇರಲಿಲ್ಲ ಅಂತ ಕೇಳ್ಪಟ್ಟೆ. ಹಾಗಾಗಿ ಧ್ವನಿಮುದ್ರಣ ಆಗಬೇಕಾಯ್ತು, ಐದು ಹಾಡುಗಳನ್ನು ರಾಜ್ಕುಮಾರ್ ಅವರೇ ಹಾಡ್ಬಿಟ್ರು. ಆಗ ಒಂದು ಗುಲ್ಲೆತ್ತು, ಇನ್ನಿಂದ ಪಿ ಬಿಗೆ ರಾಜ್ಕುಮಾರ್ ಅವಕಾಶ ಕೊಡಲ್ಲ, ಇನ್ನು ಅವರೇ ಹಾಡ್ತಾರೆ ಅಂತ ಒಂದು ಗುಲ್ಲೆ ವಿಷಯ ಬಂತು. ರಾಜ್ಕುಮಾರ್ಗೆ ಮತ್ತೆ ಬೇಜಾರಾಗಿ ಮತ್ತೆ ಅವ್ರು ಏನು ಮಾಡಿದ್ರು, ಪ್ರೇಮದ ಕಾಣಿಕೆ, ರಾಜನ ರಾಜ, ನಾನಿನ ಮಜಾರೆ, ಬಡವರು ಬಂದು, ಬಬ್ರುವನ, ಭಾಗ್ಯವಂತ ಎಲ್ಲ ಚಿತ್ರಕ್ಕೂ ಇಬ್ಬರು ಹಾಡಿದ್ರು. ಗಿರಿಕನ್ಯಾ ಸಿನಿಮಾ ಬಂತು, ಗಿರಿಕನ್ಯಾ ಸಿನಿಮಾ ಬಂದಾಗ ಮತ್ತೆ ಅದರಲ್ಲಿ ಐದು ಹಾಡು ರಾಜ್ಕುಮಾರೇ ಹಾಡಿದ್ರು. ಪಿ ಬಿಗೆ ಅವಕಾಶ ಇಲ್ಲ, ಈ ಅವಕಾಶ ಕೊಡದಕ್ಕೆ ಕಾರಣ ರಾಜಣ್ಣಾಗಿದ್ರು ಅವರು. ಅದೇನೋ ಪಿ ಬಿ ಶ್ರೀನಿವಾಸ ಅವಕಾಶ ಕೊಡೋಕೆ ಒಪ್ಪಲಿಲ್ಲ, ರಾಜ್ಕುಮಾರ್ ವಿಷಯ ಗೊತ್ತಿಲ್ಲ. ಸಿನಿಮಾ ಮುಗ್ದಾಗ ನೋಡ್ತಾರೆ ಪಿ ಬಿದು ಒಂದೂ ಹಾಡಿಲ್ಲ, ಇದಾಕೆ ಹಿಂಗೆ ಮಾಡಿದ್ವಿ, ಅಲ್ಲಿ ಬಾಲಸುಬ್ರಹ್ಮಣ್ಯ ಒಂದು ಹಾಡು ಹಾಡಿದ್ದಾರೆ, ಹಾಡಾದರೂ ಪಿ ಬಿ ಕೊಡ್ಬೋದಾಯ್ತಲ್ವ, ಯಾಕೆ ಹಿಂಗೆ ಮಾಡಿದ್ರು, ಹಿಂಗೆ ಮಾಡಬೇಡಿ ಅಂತ ಹೇಳಿದ್ರು. ಮತ್ತೆ ಸನಾದಿಯ ಪಣದಲ್ಲಿ ಹಾಡ್ಕೊಟ್ರು, ಒಲವು ಗೆಲು ಮತ್ತೆ ರಾಜ್ಕುಮಾರ್ ಅವರು ಪಿ ಬಿ ಇಲ್ಲ. ಆವಾಗ ಕೇಳಿದೆ, ಏನೋ ಪಿ ಬಿ ಅವರು ಬಿಡುವಾಗಿರಲಿಲ್ಲ, ಅದಕ್ಕೆ ಅವ್ರು ಕೊಡೋಕ್ಕಾಗಲಿಲ್ಲ, ಏನೋ ನೆಪ ಹೇಳಿ ರಾಜ್ಕುಮಾರ್ನ ಸಮಾಧಾನ ಮಾಡೋದೇ ಆಗುತ್ತೆ ಜನ. ಹೌದು. ಮತ್ತು ಶಂಕರ್ ಗುರುನಲ್ಲಿ ಹಾಡಿದ್ರು, ಅದೇನಾಯಿತು ಗೊತ್ತಿಲ್ಲ, ಶಂಕರ್ ಗುರು ಹಾಡೋ ಟೈಮಲ್ಲಿ ಪಿ ಬಿ ಶ್ರೀನಿವಾಸ್ ಬೆಂಗಳೂರು ಬಂದಿದ್ರು ಅಂತಂದು ಹಾಡು ಹೇಳೋಕ್ಕೆ, ಹಾಡಿನ ಧ್ವನಿ ಮಾತಾಡಿದ್ರು, ಅವ್ರ ಕಂಠಕ್ಕೆ ಏನೋ ತೊಂದರೆ ಆಯ್ತಂತೆ ಧ್ವನಿ, ಅವರು ಆ ಹಾಡು ಹೇಳಿದೆ ಅರ್ಧಕ್ಕೆ ವಾಪಸ್ ಹೊಟ್ಟರು. ಆಗ ಪತ್ರಿಕೆ ಬಂದಿತ್ತು, ಅವ್ರ ಕಂಠಕ್ಕೆ ಏನೋ ಆಗಿದೆ, ತೊಂದರೆ ಆಗಿದೆ, ಅವ್ರ ಮುಂದೆ ಹಾಡೋಕ್ಕಾಗಲ್ಲ ಅಂದರೆ ಅವ್ರ ಮಾಧುರಿ ಆಯಿತು, ಬಟ್ ಸೆಳ್ತಾ ಇರಲಿಲ್ಲ. ಆಮೇಲೆ ಧ್ವನಿ ಸ್ವಲ್ಪ ನಡುಕ್ತಾ ಇತ್ತಂತೆ, ವಯೋ ಸಹಜವಾಗಿ ಏನು ನಡುಕ್ತಾ ಇತ್ತಂತೆ. ಹಾಗಾಗಿ ಮುಂದಿನ ಎಲ್ಲ ಚಿತ್ರದಲ್ಲೂ ರಾಜ್ಕುಮಾರ್ ಅವರೇ ಹಾಡಂಗಾಯಿತು. ರಾಜ್ಕುಮಾರ್ ಅವ್ರಿಗೆ ತುಂಬ ಬೇಜಾರಿತ್ತು. ಈ ಸಮಯದಲ್ಲಿ ಏನಾಗಿತ್ತು ಅಂದರೆ, ಈ ಭಾಳ ಜನ ಈ ಧಾರ್ಮಿಕ ಸಂಸ್ಥೆಗಳು ಮಠಾಧೀಶರೆಲ್ಲ ಏನು ಮಾಡಿದ್ರು, ರಾಜ್ಕುಮಾರ್ ಇಷ್ಟು ಚೆನ್ನಾಗಿ ಹಾಡ್ತೀರಾ, ಒಂದು ಕೆಲಸ ಮಾಡಿ ನೀವು ಸಂಗೀತ ಸಂಜೆ ಮಾಡಿ, ಅಲ್ಲಿಂದ ಬರೋ ದುಡ್ಡನ್ನ ನಮಗೆ ಕೊಡಿ. ಓ, ಇದು ಒಳ್ಳೆ ಕೆಲಸ ಅಲ್ವಾ, ರಾಜ್ಕುಮಾರ್ ಹೇಳಿದ್ರು, ಆಯಿತು ಕೊಡೋಣ, ಅದು ಒಂದು ಇದರಿಂದ ಏನು ಪುಣ್ಯ ಬರುತ್ತೋ ಅದ್ರಲ್ಲಿ ಅರ್ಧ ಪಾಲು ನನಗಷ್ಟೇ, ಇನ್ನು ಅರ್ಧ ಪಾಲು ಪಿ ಬಿ ಶ್ರೀನಿವಾಸ್ ಕೊಡಬೇಕು, ಯಾಕಂದರೆ ಅವರ ಅವಕಾಶನ ಕಿತ್ಕೊಂಡಿದ್ದೀನಿ, ಅವ್ರ ಸಂಭಾವನೆ ಅಂತ ನಾನು ಅವ್ರಿಗೆ ಕೊಡ್ತಾಯಿಲ್ಲ, ಅಟ್ಲೀಸ್ಟ್ ಪುಣ್ಯ ಆದರೂ ಕೊಡೋಣ. ಹೀಗಾಗಿ ಅವ್ರು ರಾಜ್ಕುಮಾರ್ ಪ್ರತಿ ಸಲ ಹೇಳೋರು, ಈ ಪ್ರತಿ ಪುಣ್ಯದ ಕೆಲಸ ಪಿ ಬಿ ಶ್ರೀನಿವಾಸ್ ಪಾಲು ಇದೆ, ಆ ಮಟ್ಟಕ್ಕೆ ಅವ್ರು ಪ್ರೀತಿ ಪಿ ಬಿ ಶ್ರೀನಿವಾಸ್ ಪ್ರೀತಿಸೋರು. ಏನಾಯ್ತು ಅಂದರೆ, ಸಮಯದಲ್ಲಿ ನಿಮ್ಮ ಬಹುಶಃ ನಿಮ್ಗೆ ಗೊತ್ತಿರ್ಬೋದು, 77 ಸಮಯದಲ್ಲಿ ಪತ್ರಿಕೆ ನೋಡಿತು ಪಿ ಬಿ ಶ್ರೀನಿವಾಸ ಅವಕಾಶ ವಂಚಿತರಾಗೋದಕ್ಕೆ ರಾಜ್ಕುಮಾರಿಗೆ ಕಾರಣ. ಹೌದು ಹೌದು ಹೌದು, ಪತ್ರಿಕೆಗಳಲ್ಲಿ ಮಾತ್ರ ಅಲ್ಲ, ಈ ಸಿನಿಮಾ ವೀಕ್ಷಕರ ವಲಯದಲ್ಲಿ, ಅಭಿಮಾನಿಗಳ ವಲಯದಲ್ಲಿ, ನಾವೆಲ್ಲ ಅವಾಗ ಯುವಕರು, ನಾವು ಎಲ್ಲ ಅದರಲ್ಲಿ ಒಂದು ರೀತಿ ಆ ಚರ್ಚೆಯಲ್ಲಿ ಪಾಲ್ಗೊಳ್ತಾ ಇದ್ದೆವು. ನಾವು ಎಷ್ಟೋ ಜನರ ಹತ್ರ ವಾದ ಮಾಡಿದ್ದೆವು, ನನಗೆ ಗೊತ್ತಿದೆ, ಸಂಪಾದಕನ ಹೆಸರು ನನಗೆ ಗೊತ್ತಿಲ್ಲ, ಒಂದು ಪತ್ರಿಕೆ ಸಂಪಾದಕ ಒಂದು ಲೇಖನ ಬರೆದ, ಅದಕ್ಕೆ ಓದುಗರು ಗೊತ್ತಿದೆ, ಒಂದು ವರ್ಗದ ವರ್ಗ ಜನ ರಾಜ್ಕುಮಾರ್ನ ಪರವಾಗಿ ಜನ ಅವರೆಲ್ಲ ರಾಜ್ಕುಮಾರ್ಗೆ ಭಾಳ ಹೀನಾಯವಾಗಿ ಬೈದರು, ಅವರ ಅವಕಾಶ ಕಿತ್ಕೊಂಡಿದ್ದೆ, ನಿಮಗೆ ಅಭಿನಯ ಸಾಲದ ಬರೋ ದುಡ್ಡು ಸಾಲ, ಏನು ದುಡ್ಡು ಬರ್ತಾ ಇತ್ತು,
ಈಗ ಆ ಸಂದರ್ಭದಲ್ಲಿ ಪಿ ಬಿ ಶ್ರೀನಿವಾಸ್ ಅವರು ಪತ್ರಿಕೆ ಒಂದು ಸಂದರ್ಶನ ಕೊಟ್ಟರು, ಇದರಲ್ಲಿ ರಾಜ್ಕುಮಾರ್ ಏನು ತಪ್ಪಿಲ್ಲ, ಅವರು ಒಳ್ಳೆ ಗಾಯಕರು, ಇಷ್ಟು ವರ್ಷ ನಂಗೆ ಬಿಟ್ಟಿದ್ದೆ ನನ್ನ ಪುಣ್ಯ, ಇನ್ನೂ ಅವರು ಬಿಡಲಿಲ್ಲ ಅಂದರೆ ಏನು ನ್ಯಾಯನ ಅಂತ ಅವರು ಹೇಳಿದ್ರು. ಅದರ ಪತ್ರಿಕೆಯವರು ಪ್ರಕಟಿಸಲಿಲ್ಲ, ಪಿ ಬಿ ಶ್ರೀನಿವಾಸ ನೊಂದ್ಕೊಂಡು ನಾನು ಹೇಳಿನೂ ಹಾಕಿಲ್ಲ. ಪಿ ಬಿ ಶ್ರೀನಿವಾಸ ಭಯ ಬಂತು, ರಾಜ್ಕುಮಾರ್ ಎಲ್ಲ ನನ್ನ ತಪ್ಪು ತಿಳ್ಕೊಡ್ತಾರೆ, ಪಿ ಬಿ ಶ್ರೀನಿವಾಸ ರಾಜ್ಕುಮಾರ್ ಹೆಂಗೆ ಹೇಳೋದು. ಆ ಸಮಯದಲ್ಲಿ ನಾನು ನಿಮ್ಗೆ ಗೊತ್ತಿದೆ ಪತ್ರಿಕೆಯಲ್ಲಿದ್ದೆ, ನನಗೆ ತುಂಬ ಬೇಜಾರಾಯಿತು, ಏನಾದರೂ ಮಾಡಿದ್ದನ್ನು ರಾಜ್ಕುಮಾರ್ ಇದಕ್ಕೆ ಕಾರಣ ಅಲ್ಲ ಅಂತ ನಾನು ಸಾಬೀತು ಮಾಡಬೇಕಲ್ಲ. ಹೌದು, ಆಗ ನಮಗೆ ಟಿ ವಿ ಮಾಧ್ಯಮ ಇರಲಿಲ್ಲ, ಸಿ ಡಿ ಇರಲಿಲ್ಲ, ಕ್ಯಾಸೆಟ್ ಇರಲಿಲ್ಲ. ಬೇಡ ಕಂಡಪ್ಪದಿಂದ ಸುಮಾರು ನನ್ನ ಮಟ್ಟಿಗೆ ಶಂಕರ್ ಗುರು ಚಿತ್ರದವರೆಗೆ ಅಷ್ಟು ಚಿತ್ರಗಳನ್ನ ಪಟ್ಟಿ ಮಾಡಿ, ಅದರಲ್ಲಿ ಬಂದಿರೋ ಹಾಡುಗಳನ್ನ ಪಟ್ಟಿ ಮಾಡಿ, ಅದರಲ್ಲಿ ಯಾರು ಹಾಡಿದ್ದಾರೆ ಅಂತ ನಾನೇ ನೆನಪಿಂದ ಪಟ್ಟಿ ಮಾಡಿ, ಯಾರ್ಯಾರು ಎಷ್ಟೆಷ್ಟು ಹಾಡಿದ್ದಾರೆ ಅಂತ ಲೆಕ್ಕಾಗದೆ. ಆ ಕಾಲಕ್ಕೆ ನನಗೆ ಅಂದಾಜು ಹೇಳ್ತೀನಿ, ಪಿ ಬಿ ಶ್ರೀನಿವಾಸ ಅವರು 300 ಹಾಡು ಹೇಳಿದರು ರಾಜ್ಕುಮಾರ್ ಅವರಿಗೆ. ಬೇರೆ ಕಲಾವಿದರಿಗೆ ಮತ್ತು ಸ್ತೋತ್ರಗಳೆಲ್ಲ ಬರುತ್ತಲ್ಲ, ಅದೊಂದು 100, ಒಟ್ಟು 400 ಹಾಡಿದ್ರು ಪಿ ಬಿ. ಬೇರೆ ಗಾಯಕರು ಒಂದು 200 ಹಾಡಿದರು. ರಾಜ್ಕುಮಾರ್ ಇನ್ನೂ ಆಗ ಕೊನೆಯಲ್ಲಿ ನೋಡಿದ್ರೆ 180 ಹಾಡಿದ್ದಾರೆ, ಆ ಕಾಲಕ್ಕಿಂತ ಒಂದು 15-20 ಹಾಡಿದ್ರು ಅಷ್ಟೇ. ನಾನು ಆಗ ಪತ್ರಿಕೆಯಲ್ಲಿ ಹೇಳಿದೆ, ರಾಜ್ಕುಮಾರ್ ಹಾಡಿದ್ರಿಂದ ಪಿ ಬಿ ಶ್ರೀನಿವಾಸ ಅವಕಾಶ ಕಡಿಮೆ ಆಯಿತು, ವಂಚಿತರಾಗಲಿಲ್ಲ, ಕಡಿಮೆ ಆಯಿತು ಅಷ್ಟೇ. ವಂಚಿತರಾಗೋಕ್ಕೆ ಏನು ಕಾರಣ, ನೀವೇ ಹುಡುಕಿ. ಅವನು ಹೇಳಿದೆ, ರಾಜ್ಕುಮಾರ್ ಒಬ್ಬರೇ ನಾಯಕ ಅಲ್ಲ ಕನ್ನಡದಲ್ಲಿ, ಉದಯ ಕುಮಾರ್, ಕಲ್ಯಾಣ್ ಕುಮಾರ್, ಸುದರ್ಶನ್, ರಮೇಶ್, ಗಂಗಾಧರ್, ರಾಜೇಶ್, ಶ್ರೀನಾಥ್, ವಿಷ್ಣುವರ್ಧನ್, ಅಂಬರೀಷ್, ಅನಂತ್ನಾಗ್ ಎಲ್ಲರಿಗೂ ಪಿ ಬಿನೇ ಹಾಡ್ತಾಯಿದ್ರು. ಇಷ್ಟು ಜನ ನಾಯಕರಿರೋ ಬರೀ ಒಬ್ಬ ನಾಯಕನಿಗೆ ಹಾಡಿದ್ರೆ ಏನಂತೆ, ಅಷ್ಟು ಜನ ನಾಯಕರಿಗೆ ಪಿ ಬಿ ಹಾಡ್ಬೋದಾಯ್ತಲ್ಲ. ಹೌದು, ರಾಜ್ಕುಮಾರ್ ಅವ್ರ ಚಿತ್ರ ಆವಾಗ ಬರ್ತಾ ಇದ್ದಿದ್ದೆ ವರ್ಷಕ್ಕೆ 1-2 ಅಬ್ಬಬ್ಬನೇ 3 ಆ ಸಿನಿಮಾಗಳು ಕೊಡ್ತಾಯಿದ್ರು, ಇವ್ರು ಕೊಡ್ಬೋದಾಗಿತ್ತಲ್ಲ. ಆಗ ಬಹುಶಃ ನನ್ನ ಮಟ್ಟಿಗೆ ರಾಜನ್ ನಾಗೇಂದ್ರವರು ಮೊದಲನೇದಾಗಿ ಪಿ ವಿ ಶ್ರೀನಿವಾಸನ ದೂರ ಮಾಡಿತ್ತು ನನ್ನ ಅಧ್ಯಯನದ ಪ್ರಕಾರ. ಆಮೇಲೆ ನೀವೇ ನೋಡ್ಬೋದು, ನಾನು ಯಾರ ಹೆಸರು ಹೇಳಲ್ಲ, ವೀಕೆಂಡ್ ವಿತ್ ರಮೇಶ್ನ ನೋಡಿ ಒಬ್ಬ ನಟ ಬಾಲಸುಬ್ರಹ್ಮಣ್ಯ ಹೇಳ್ತಾರೆ, ಒಬ್ಬ ನಟ ಸಹಿ ಹಾಕುವಾಗ ನನಗೆ ಪಿ ಬಿನೇ ಇದು ಎಸ್ ಪಿ ಬಾಲಸುಬ್ರಹ್ಮಣ್ಯ ಹಾಡಬೇಕು ಅಂದರೆ ನಾನು ನಟನೆ ಮಾಡೋಲ್ಲ ಅಂತ ಹೇಳಿರೋದಿದೆ, ದಾಖಲೆ ಇದೆ. ಇನ್ನೊಬ್ಬ ನಟ ಅವ್ರನ್ನ ಮಾಡು, ಅವ್ರು ಹಾಡಿದ್ರೇ ನನಗೆ ಅಭಿನಯಕ್ಕೆ ಸ್ಫೂರ್ತಿ ಬರುತ್ತೆ ಅಂತ ಹೇಳಿದ್ದಾರೆ. ಈ ಎಲ್ಲ ನಟರುಗಳು ಎಸ್ ಪಿ ಬಾಲಸುಬ್ರಹ್ಮಣ್ಯ ಕೇಳಿದ್ದಾರೆ, ಇನ್ನೊಬ್ಬ ನಟ ನೀವೇ ನಂಗೆ ಆಡಬೇಕು ಅಂತ ಷರತ್ತು ಹಾಕಿದ್ದಾರೆ. ಈ ಕಾಲ ಇರುವಾಗ ಪಿ ಬಿ ಶ್ರೀನಿವಾಸ ಬೇಡ ಅಂತ ತಾನೇ ಹೇಳ್ತಾರೆ ಅವರು, ಪಿ ಬಿ ಶ್ರೀನಿವಾಸ ಬೇಡ ಅಂತ ಬಾಯಿಂದ ಹೇಳಿಲ್ದೆ ಇರ್ಬೋದು, ನನಗೆ ಎಸ್ ಪಿ ಬಿನೇ ಬೇಕು ಅಂತಾಗ ಅರ್ಥ ಏನು, ಪಿ ಬಿ ಎಸ್ ಬೇಡ ಅಂತಲ್ಲ. ಅವಕಾಶ ವಂಚಿತರಾಗಲು ರಾಜ್ಕುಮಾರ್ ಒಬ್ಬರೇ ಕಾರಣ ಅಲ್ಲ. ಬೈಯೋದಾದರೆ ನೀವು ಟೀಕೆ ಮಾಡೋದ್ರೆ ರಾಜ್ಕುಮಾರ್ ಸಿಸ್ಟಿ ಎಲ್ಲರೂ ಟೀಕೆ ಮಾಡಿ, ಅವರ ಅವಕಾಶ ಕಡಿಮೆ ಮಾಡಿದ್ರೆ ಇವ್ರು ಪೂರ್ತಿ ಅವಕಾಶನ ಕಿತ್ಕೊಂಬಿಟ್ರು ಅಂತ ಮಾಡಿ, ರಾಜ್ಕುಮಾರ್ ಒಬ್ಬನೇ ಯಾಕಂತೀರ ಅಂತ ಒಂದು ಲೇಖನ ಮಾಡಿದೆ. ಅದು ಪತ್ರಿಕೆ ಅವ್ರು ಪ್ರಕಟಿಸಲಿಲ್ಲ, ಯಾಕಂದರೆ ಅವರು ಊಟಕ್ಕೆ ಸುದ್ದಿ ಸುದ್ದಿ ಅಲ್ಲಿಗೆ ನಿಂತು ಹೋಗುತ್ತಲ್ಲ. ಆಗ ಓದುಗರು ವಿಭಾಗದವ್ರು ಬಂತು, ಕೆಲವು ಜನ ಮೆಚ್ಚಿದ್ರು, ನನಗೆ ಸಮಾಧಾನ ಆಗಲಿ ಪಿ ಬಿ ಶ್ರೀನಿವಾಸ ಇದನ್ನು ತೋರಿಸ್ತೆ. ನಾವು ನಿಮ್ಮ ಥರನೇ ಅಂಕಿಅಂಶಗಳನ್ನು ಇಟ್ಕೊಂಡು ಬಹಳ ಜನರ ಹತ್ರ ವಾದ ಮಾಡಿದ್ದೀವಿ. ಬೇರೆ ನಾಯಕರ ಚಿತ್ರಗಳು ಬೇಕಾದಷ್ಟು ಬರ್ತಾ ಇತ್ತು, ಇವರು 1-2 ಸಿನಿಮಾ ಬರ್ತಾ ಇತ್ತು. ಆ ಎಲ್ಲ ನಾಯಕರಿಗೂ ನೀವು ಹೇಳಿದ ಹಾಗೆ ಪಿ ಬಿ ಶ್ರೀನಿವಾಸ ಅವರು ಮೊದಲು ಹಾಡ್ತಾ ಇದ್ರು, ಅವರೆಲ್ಲರ ಚಿತ್ರದಲ್ಲಿ ಒಂದೊಂದು ಹಾಡು ಕೊಟ್ಟರು, ಪಿ ಬಿ ಶ್ರೀನಿವಾಸ ಅವರಿಗೆ ಅವಕಾಶ ಇಲ್ಲ ಅನ್ನೋಂಥ ಸ್ಥಿತಿ ಬರ್ತಾ ಇರಲಿಲ್ಲ. ನೋಡಿ, ಬಾಲಸುಬ್ರಹ್ಮಣ್ಯಮ್ ಮುಂದೆ ಎಷ್ಟು ಅವರು ಕಾರ್ಯಕ್ರಮದಲ್ಲಿ ಬ್ಯುಸಿ ಆಗಿದ್ರು ಅಂದರೆ ಅವರು ಸಮಯನೇ ಇರ್ತಾ ಇರಲಿಲ್ಲ, ಅಂಥವ್ರನ್ನ ಬಲವಂತ ಮಾಡಿ ಕರ್ಕೊಂಡ್ಬಂದು ಆಡಿಸೋದು. ಒಂದು ದಿನಕ್ಕೆ 23 ಹಾಡು ಮಾಡ್ತಾರೆ ದಾಖಲೆ, ಉಪೇಂದ್ರ ಕುಮಾರ್ ಸಂಗೀತದಲ್ಲಿ 20 ಹಾಡು ಏನೋ ದಾಖಲೆ ಮಾಡಿದ್ದಾರೆ. ಅಂಥದ್ರೆ ಕೈ ಕಟ್ಟು ಕೆಲಸ ಇಲ್ಲದೆ ಕೂತಿರೋ ಪಿ ಬಿ ಶ್ರೀನಿವಾಸ್ಗೆ ಅವಕಾಶ ಕೊಡ್ಬೋದಾಯ್ತಲ್ಲ. ಇನ್ನೊಂದು ನಿಮ್ಗೆ ಹೇಳ್ತೀನಿ, ಭಾಳ ದುಃಖದ ವಿಷಯ, ಒಂದು ಸ್ಟುಡಿಯೋದಲ್ಲಿ ಪಿ ಬಿ ಶ್ರೀನಿವಾಸ್ ಪೇಪರ್ ಓದ್ತಾ ಕೂತಿದ್ದಾರೆ, ಎಸ್ ಪಿ ಬಿ ಬಂದ್ರಂತೆ, ಪಿ ಬಿ ಶ್ರೀನಿವಾಸ್ ನೋಡಿ ನಮಸ್ಕಾರ ಮಾಡಿ ಹೊರಗೋದ್ರಂತೆ. ಎಸ್ ಪಿ ಬಿ 4 ಹಾಡು ಹಾಡಿದ್ರಂತೆ, ಹಾಡ್ಬಿಟ್ಟು ಹೊರಗೆ ಬಂದರೆ ಪಿ ಬಿ ಇನ್ನೂ ಕೂತಾ ಇದ್ದಾರಂತೆ. ಏನು ಇನ್ನೂ ಕೂತಾ ಇದ್ದಾರಲ್ಲ, ಬಂದು ಏನು ಸರ್ ಕೂತಿದ್ದಾರೆ, ನನ್ನೊಂದು ಹಾಡು ರೆಕಾರ್ಡಿಂಗ್ ಕರೆದಿದ್ದಾರೆ ಬಂದಿದೆ. ಹೌದಾ, ಯಾವ ಸಿನಿಮಾ? ಸಿನಿಮಾ ಹೇಳಿದ್ರೆ ಶಾಕ್ ಆಯ್ತಂತೆ, ಇವ್ರು ಹಾಡಿದ ಸಿನಿಮಾನೇ, ನನ್ನಿಂದ ಮುಂಚೆ ಪಿ ಬಿ ಬಂದಿದ್ದಾರೆ, ಅವ್ರ ಕೆಲ ಆಡಿಸಿ ನನ್ನ ಕೆಲ ಆಡಿಸಿದ್ದಾರೆ ಅಂತ ಮತ್ತೆ ಹೊಳಗೋದು ನಿರ್ಮಾಪಕರಿಗೆ. ಅಲ್ಲ, ಅಷ್ಟು ದೊಡ್ಡ ಗಾಯಕನ ಕಾಯಿಸಿದ್ರು ನ್ಯಾಯನ, ಏನು ಮಾಡಿ ಸರ್ ನೀವು ಭಾಳ ಬ್ಯುಸಿ, ಮತ್ತೆ ನೀವು ಸಿಗಲಿ ಕಷ್ಟ, ಅವರಾದ್ರೆ ಕಾಯ್ತಾರೆ, ಅವ್ರಿಗೇನು ಬೇರೆ ಹಾಡು ಏನು ಅವಕಾಶ ಇಲ್ಲ, ಕಾಯ್ತಾರೆ, ನಿಮ್ಮನ್ನ ಹಾಡು ಹೇಳ್ಬಿಟ್ಟು ಅವ್ರ ಕೈಲಿ ಆಡ್ಸೋಣ ಅಂತ ಕಾಯ್ತಾ ಇದ್ರು. ಹೌದಾ, ಅವ್ರಿಗೆ ಬೇಜ, ಒಂದು ಕೆಲಸ ಮಾಡಿ ಹಾಡು ನೀವೇ ಹೇಳ್ಬಿಡಿ, ಪಿ ಬಿ ಬೇಡ, ಇನ್ನೊಂದು ಹಾಡಿದ್ದಲ್ಲ ಅದು ನೀವೇ ಹೇಳ್ಬಿಡಿ. ಅಂದ್ರಂತೆ, ಈ ಇನ್ನೊಂದು ಸಲ ಈ ರೀತಿ ಮಾತಾಡಬೇಡಿ, ಅವ್ರನ್ನ ಕಳಿಸಿ ಹಾಡಿಸಿ, ಇಲ್ಲಾಂದರೆ ಈಗ ನಾನು ಹಾಡಿರೋ 4 ಹಾಡನ್ನು ಕ್ಯಾನ್ಸಲ್ ಮಾಡಿ, ನಾನು ಹಾಡಲ್ಲ. ಅವರು ನನ್ನ ಗುರುಗಳು, ಅವರಿಂದ ಸ್ಫೂರ್ತಿ ಪಡೆದು ನಾವು ಇವತ್ತು ಬಂದಿದ್ದೀವಿ, ಅವ್ರಿಗೆ ಅವಮಾನ ಮಾಡಬೇಡಿ. ಕೊನೆಗೆ ಆಯ್ತಂತೆ, ಹಾಡಾದಮೇಲೆ ಆ ನಿರ್ಮಾಪಕ ಒಂದು ಕವರ್ನಲ್ಲಿ ದುಡ್ಡು ಕೊಟ್ಟನಂತೆ ಪಿ ಬಿ ಶ್ರೀನಿವಾಸ್ಗೆ. ಪಿ ಬಿ ಶ್ರೀನಿವಾಸ್ ಏನಂದರೆ ಅವ್ರು ತೆಗೆದು ನೋಡ್ತಾ ಇರಲಿಲ್ಲ, ಜವಾಬ್ದಾರಿ ಇಟ್ಕೊಂಡ್ಬಿಟ್ರು. ನಿರ್ದೇಶಕ ಇದ್ದಾನಲ್ಲ, ನಿರ್ದೇಶಕನ ಕರ್ಕೊಂಡು ಹೋದ್ರಂತೆ, ಬನ್ನಿ ಹೋಗೋಣ ವುಡ್ಲ್ಯಾಂಡ್ಸ್ ಹೋಟ್ಲು, ಮಾಮೂಲಿ ಕಾಫಿ ಕುಡಿಯೋದು.
ಪೆಟ್ರೋಲ್ ಬ್ಯಾಂಕ್ನ ಹೋಗಿ ಪೆಟ್ರೋಲ್ ಹಾಕ್ಸೋದಂತ. ಪೆಟ್ರೋಲ್ ಹಾಕ್ಸಿದಾಗ ದುಡ್ಡು ಕೊಡಬೇಕಲ್ಲ, ಕವರ್ ತೆಗೆದು ತಗೋಬ ದುಡ್ಡು ತೆಗೆದು ನೋಡ್ತಾನೆ 100 ರೂಪಾಯಿ ಅಂತ ಒಂದು ಹಾಡಿಗೆ ಪಿ ಬಿ ಸಿನಿಮಾಸ್ಕರ 100 ರೂಪಾಯಿ ಕೊಟ್ಟಿದ್ದಂತೆ ಪ್ರೊಡ್ಯೂಸರ್. ಇವ್ರಿಗೆ ನಿರ್ದೇಶಕರಿಗೆ ಸಿಕ್ಕಾಟಿ ಸಿಪ್ಪಂತಂತೆ ಪೆಟ್ರೋಲ್ ಬಿಲ್ ಅವರೇ ಕೊಟ್ಬಿಟ್ಟು ಮತ್ತೆ ಹೋದಂತೆ ವಾಪಸ್. ಏನು ಮಾಡಿದ್ಯ ನೀನು ಪಿ ಬಿ 100 ರೂಪಾಯಿನ ಕೊಡೋದು ಒಂದು ಹಾಡಿಗೆ, ಅವ್ರು ಆಡೋ ಹಾಡಿಗೆ ಇಂದೆಷ್ಟು ಕೊಡ್ತಾರೆ ಅಂತ ಪ್ರೊಡ್ಯೂಸರ್ ಅಂದಂತೆ. ನಿಜವಾಗ್ಲು ಅಷ್ಟು ನೊಂದ್ಕೊಂಡ್ರು ಆ ಡೈರೆಕ್ಟ್ರ್ ಅಂದರೆ ಅಂಥ ಅವಮಾನ ಯಾರಿಗೂ ಮಾಡಬಾರ್ದು. ಇಷ್ಟೆಲ್ಲ ಅವಮಾನ ಇದೆ ಪಿ ಬಿಗೆ, ಅದನ್ನು ಯಾರು ಮಾತಾಡೋಲ್ಲ. ಏನು ಆಗದೇ ಇರೋ ಅವಮಾನದ ಬಗ್ಗೆ ಚರ್ಚೆ ಮಾಡ್ತಾರೆ, ನಡೀದೇ ಇರೋ ವಿಷಯನ ದೊಡ್ಡದು ಮಾಡಿ ತುಂಬ ಚರ್ಚೆ ಮಾಡ್ತಾರೆ. ಆಮೇಲೆ ನಾನು ರಾಜ್ಕುಮಾರ್ ತೋರಿಸ್ದೆ, ಎಷ್ಟು ವ್ಯತ್ಯಾಸ ಇದೆ ರಾಜ್ಕುಮಾರ್ ತೋರಿಸ್ದೆ ಓದಿದ್ರು. ಯಾಕಪ್ಪ ನಿನ್ನ ಸಮಯನ ವ್ಯರ್ಥ ಮಾಡಿಕೊಂಡೆ, ನೀನು ಹೇಳಿದ್ರೆ ಜನ ನಂಬಿಡ್ತಾರ, ರಾಜ್ಕುಮಾರ್ ಇಷ್ಟಪಡ್ದೇವ್ರು ಯಾರು ಹೇಳಿದ್ರು ನಂಬಲ್ಲ, ದೇವ್ರು ಬಂದು ಹೇಳಿದ್ರು ನಂಬಲ್ಲ. ನೀನು ಎಷ್ಟು ಕೊಟ್ಟಿದ್ದಲ್ಲ ದಾಖಲೆ, ಆ ಸತ್ಯ ಅಂತ ಹೆಂಗೆ ಅವರು ಇವೆಲ್ಲ ಕೂತ್ಕೊಂಡು ನೋಡೋದೇ ಸತ್ಯ ಅಂತ ಗೊತ್ತಾಗುತ್ತೆ. ಅವ್ರಿಗೇನು ಗೊತ್ತಿಲ್ವಲ್ಲ, ನೀನು ರಾಜ್ಕುಮಾರ್ ಬೇಕೇ ಬೇಕು ಅಂತ ಬರೆದಿದ್ದೀಯ, ಯಾಕೆ ಸಮಯ ವ್ಯರ್ಥ ಮಾಡ್ಕೊಳಕ್ಕೆ ಹೋದೆ? ಇಲ್ಲ ಪಿ ಬಿ ಶ್ರೀನಿವಾಸ್ ತುಂಬ ನೊಂದ್ಕೊಂಡ್ರು, ಪಾಪ ಪುಣ್ಯಾತ್ಮ ನೊಂದ್ಕೊಳ್ದು ಇನ್ನೇನು ಮಾಡ್ತಾರೆ. ನೀವು ಒಂದು ಕಾಲದಲ್ಲಿ ಪತ್ರಿಕೆಗಳಿಗೆ ಈ ರೀತಿಯ ವಿಚಾರಗಳನ್ನು ಬರೆದು ಕೊಡ್ತಾ ಅದು ಪ್ರಚಾರ ಆಗಲಿ ಅಂತ ಬಯಸ್ತಾ ಇದ್ರಿ. ನಾವು ಆವಾಗ ಪತ್ರಿಕೆಗಳಲ್ಲಿ ಬೇಕಾದಷ್ಟು ಬರೆದಿದ್ದೀವಿ ಓದಿದ್ದೀವಿ. ಇವತ್ತು ಇಂಥದ್ದೊಂದು ಮಾಧ್ಯಮ ನಮಗೆ ಸಿಕ್ಕಿದೆ, ಇಲ್ಲಿ ಕೂಡ ನಾವು ಅದೇ ಕೆಲಸವನ್ನು ಮಾಡ್ತಾ ಇದ್ದೀವಿ. ನೋಡಿ, ರಾಜ್ಕುಮಾರ್ ಅವರು ಕನ್ನಡ ಚಿತ್ರರಂಗಕ್ಕೆ ಏನು ಮಾಡಿದ್ದಾರೆ ಅಂತ ಎಷ್ಟೋ ಜನ ಪ್ರಶ್ನೆ ಕೇಳ್ತಾ ಇದ್ರು. ಒಂದು ಸಂಚಿಕೆಯಲ್ಲಿ ನಾವು ಅಂಕಿಅಂಶ ಸಮೇತ ವಿವರಿಸಿದ್ದೀವಿ. ರಾಜ್ಕುಮಾರ್ ಅವರು ಚಿತ್ರರಂಗಕ್ಕೆ ಬರುವಾಗ ಕನ್ನಡ ಚಿತ್ರರಂಗ 20 ವರ್ಷ ದಾಟಿತ್ತು. ಆ 20 ವರ್ಷದಲ್ಲಿ ತೆರೆಗೆ ಬಂದಿದ್ದು ಬರೀ 41 ಸಿನಿಮಾಗಳು ಅಷ್ಟೇ. 42ನೇ ಸಿನಿಮಾಗೆ ಇವರು ಬಂದರು. ಇವ್ರು ಬಂದ ಮೇಲೆ ಬರೀ 12 ವರ್ಷಕ್ಕೆ ಇವ್ರದೇನೆ 12-13 ವರ್ಷಕ್ಕೆ ಇವ್ರದೇ 100 ಚಿತ್ರಗಳಾದವು. ಇವ್ರದಲ್ಲದೆ ಬೇರೆ ನಟರದ್ದೇ 100 ಚಿತ್ರಗಳಾದವು. ಕನ್ನಡ ಚಿತ್ರರಂಗ ಒಟ್ಟಾರೆಯಾಗಿ ಒಂದು ಮೆರವಣಿಗೆ ಹೊರಡೋಕೆ ಶುರುವಾಯಿತು. ಈ ಅಂಕಿ ಅಂಶಗಳನ್ನು ತೆಗೆದು ಮುಂದೆ ಇಟ್ಟರು ಕೂಡ ಎಷ್ಟೋ ಜನಕ್ಕೆ ಒಪ್ಕೊಳ್ಳೋ ಮನಸ್ಸಿಲ್ಲ. ನೋಡಿ, ಮಾತೆತ್ತಂದ್ರೆ ಮತ್ತೆ ಅದೇ ಪ್ರಶ್ನೆ ಕೇಳ್ತಾರೆ, ರಾಜ್ಕುಮಾರ್ ಏನು ಮಾಡಿದ? ಕನ್ನಡ ಚಿತ್ರ ಇತಿಹಾಸ ತೆಗೆದು ನೋಡಿ, ರಾಜ್ಕುಮಾರ್ ಮಾಡಿದ ಬೇಡರ ಕಣ್ಣಪ್ಪ 41ನೇ ಸಿನಿಮಾ, ಕಲ್ಯಾಣ್ ಕುಮಾರ್ ನಟಶೇಖರ್ 47ನೇ ಸಿನಿಮಾ, ಉದಯ ಕುಮಾರ್ ಭಾಗ್ಯೋದಯ 63ನೇ ಸಿನಿಮಾ, ಇವರಾದ್ಮೇಲೆ ಬಂದ ನಾಯಕ ಯಾರು ರಾಜಶೇಖರ್ 98ನೇ ಸಿನಿಮಾ, ಕನ್ನಡದ 98ನೇ ಸಿನಿಮಾ ಹಬ್ಬ ಹುಡುಗಿ ಬಂದಿದ್ದು. ಆಯಿತಾ, ಇದಾದ್ಮೇಲೆ ಕನ್ನಡ ನಟ ಬಂದಿದ್ದು ಅಂದರೆ ಸುದರ್ಶನ್ ಅವರು 112ನೇ ಸಿನಿಮಾ. 112ಆದ್ಮೇಲೆ ಬಂದಿದ್ದು ನಮ್ಮ ರಮೇಶ್, ಹಳೇ ರಮೇಶ್, ಹೊಸಬರಲ್ಲ. ನೀವೊಂದು ಕಾರ್ಯಕ್ರಮ ಮಾಡಿದ್ರು ಅವ್ರ ಬಗ್ಗೆ, ಅದು 156ನೇ ಸಿನಿಮಾ, ಕವಲ್ ಹಿಡ್ಕೊಳ್ಬಂದು. ಇದಾದ್ಮೇಲೆ ಮುಂದಿನ ನಾಯಕ ನಟ ಯಾರು ಗೊತ್ತಾ, ರಾಜೇಶ್, 251ನೇ ಸಿನಿಮಾ. ನೋಡಿ, ರಾಜ್ಕುಮಾರ್ ಬಂದಮೇಲೆ ಎಷ್ಟು ಚಿತ್ರಗಳು ತಯಾರಾಗಿದೆ, ನಟರು ಹೇಗೆ ಬಂದಿದ್ದಾರೆ. ಈ ರಾಜೇಶ್ ಆದಮೇಲೆ ಬಂದವರು ನಮ್ಮ ಶ್ರೀನಾಥ್, ಅವರು 269ನೇ ಸಿನಿಮಾ, ಆಮೇಲೆ ಗಂಗಾಧರ್ 299ನೇ ಸಿನಿಮಾ. ಇದಾದಮೇಲೆ ಬಂದವ್ರು ಯಾರು ಗೊತ್ತಾ, ರಾಮ್ ಗೋಪಾಲ್ 373ನೇ ಸಿನಿಮಾ. ಇವತ್ತು ಜನ ಎಲ್ಲ ಇಷ್ಟು ಮೆಚ್ಚುವಂಥ ನಮ್ಮ ವಿಷ್ಣುವರ್ಧನ್, ಅವ್ರು ಬಂದಿದ್ದ ಸಿನಿಮಾ ಯಾವ ಗೊತ್ತಾ, 394ನೇ ಸಿನಿಮಾ, ನಾಗರಾಜ ಕನ್ನಡದ ಕನ್ನಡದ 394ನೇ ಸಿನಿಮಾ. ನಮ್ಮ ಅನಂತ್ ನಾಗರದು 406ನೇ ಸಿನಿಮಾ. ಇನ್ನೂ ನೀವೇ ನೋಡಿ, ರಾಜ್ಕುಮಾರ್ 41, ಅನಂತ್ ನಾಗ್ 406, ಮಧ್ಯೆ 365 ಸಿನಿಮಾ ತಯಾರಾಗಿದ್ದು ಯಾರಿಂದ? ಅವರು ಕಷ್ಟಪಟ್ಟಿದ್ದ ಇಷ್ಟು ಸಿನಿಮಾ ತಯಾರಾಗಿದೆ. ನೋಡಿ, ಕನ್ನಡ ಚಿತ್ರರಂಗದ ಇತಿಹಾಸ ನಾನು ನೋಡಿದಾಗ ಮೊದಲನೇ ಹಂತ 54 ಮುಗಿದೋಗುತ್ತೆ, ಎರಡನೇ ಹಂತ 54ರಿಂದ 68, 15 ವರ್ಷಗಳ ದೀರ್ಘಕಾಲ. ಆ ಕಾಲದಲ್ಲಿ ರಾಜ್ಕುಮಾರ್ 100 ಸಿನಿಮಾ ಮಾಡ್ತಾರೆ. ಆಮೇಲೆ 3ನೇ ಹಂತ 73, 5ನೇ ವರ್ಷಕ್ಕೆ 106 ಸಿನಿಮಾ ಬರುತ್ತೆ. 5 ವರ್ಷ ರಾಜ್ಕುಮಾರ್ 50 ಮಾಡಿದರು ಸ್ವಲ್ಪ ಕನ್ನಡ ಚಿತ್ರಕ್ಕೆ ಬೆಳೆಸಿದವ್ರು ಯಾರು ಜನ. ಬಟ್ 100 ಸಿನಿಮಾ ಆದಮೇಲೆ ಅವ್ರ ಸಂಖ್ಯೆಗಳು ಕಡಿಮೆ ಮಾಡ್ತಾ ಹೋದ್ರು. ಅವರು ಯಾಕೆ ಕಡಿಮೆ ಮಾಡಲಿಕ್ಕೆ ಎರಡು ಕಾರಣ ಇತ್ತು, ಅವ್ರ ಚಿತ್ರಗಳೇ ಅವ್ರ ಚಿತ್ರ ಪೈಪೋಟಿ. ಹೌದು, ಇಲ್ಲೊಂದು ಸಿನಿಮಾ ಅಲ್ಲೊಂದು ಸಿನಿಮಾ. ನಿರ್ಮಾಪಕರು ಹೇಳೋರು, ಏನು ರಾಜ್ಕುಮಾರ್ ಅವರೇ, ಆ ಸಿನಿಮಾ ಯಶಸ್ವಿ ಆಯಿತು, ನನ್ನ ಸಿನಿಮಾ ಸೋತಾಯಿತು. ಆಗ ಅವ್ರೊಂದು ಯೋಚನೆ ಮಾಡೋರು, ಬಹುಶಃ ಭಾರತದಲ್ಲಿ ಈ ರೀತಿ ಒಂದು ನಿಯಮನ ಪಾಲಿಸಿದ ನಟ ರಾಜ್ಕುಮಾರ್ ಒಬ್ಬರು. ಏನು ಗೊತ್ತಾ, ಒಂದು ಸಿನಿಮಾ ಮಾಡುವಾಗ ಇನ್ನೊಂದು ಸಿನಿಮಾ ಒಪ್ಕೊಳ್ಳೋಲ್ಲ, ಈ ಸಿನಿಮಾ ಇನ್ನೇನು ಮುಕ್ಕಾಲು ಮುಗೀತು ಅನ್ನುವಾಗ ಎರಡನೇ ಸಿನಿಮಾ ಒಪ್ಕೊಳ್ತಾರೆ. ಈ ಸಿನಿಮಾಕ್ಕೂ ಆ ಸಿನಿಮಾಕ್ಕೂ ಕೊನೆ ಪಕ್ಷ 2 ತಿಂಗಳು ಅಂತರ ಇರಬೇಕು. ಈ ಥರ ವರ್ಷಕ್ಕೆ 5 ಮಾಡ್ಕೊಂಬಂದ್ರು, ಅದು ಬರ್ತಾ ಬರ್ತಾ 3 ಆಯಿತು. ಆಮೇಲೆ ಅವ್ರು ತನ್ನ ತೊಡಗಿಸ್ಕೊಳಕ್ಕೆ ಶುರು ಮಾಡಿದ್ರು ಸಿನಿಮಾ ಪ್ರತಿಯೊಂದು ವಿಭಾಗದಲ್ಲಿ. ಮುಂಚೆ ಅವ್ರು ಏನು ಕೇಳ್ತಾ ಇರಲಿಲ್ಲ ಸರ್, ವರರಾಜ್ ಹೇಳಿದ್ರಲ್ಲ, ಕತೆ ಏನು, ನನ್ನ ಪಾತ್ರ ಏನು, ಸಂಭಾವನೆ ಏನು ಕೇಳ್ತಾ ಇರಲಿಲ್ಲ, ನಟಿ ಯಾರು, ನಿರ್ದೇಶಕ ಯಾರು ಕೇಳ್ತಾ ಇರಲಿಲ್ಲ. ಅವರು ತುಂಬ ಜನ ಹೇಳ್ತಾರೆ ಹಸ್ತಕ್ಷೇಪ ಅಂತ. ಏನು ಹಸ್ತಕ್ಷೇಪ ಅಂತ ನೋಡ್ವಾ, ಈ ಶರೀರ ಶರೀರ ಅಷ್ಟೇ. ಒಂದು ಹೇಳ್ತೀನಿ, ಇವತ್ತು ರಾಜ್ಕುಮಾರ್ ಸಂಪತ್ತಿಸುವ ಹಾಡು ಹೇಳಿದೆ ಹೋದ ಪಕ್ಷದಲ್ಲಿ, ಇವತ್ತು ಇಷ್ಟೊಂದು ಸಮಾಜಮುಖಿ ಸೇವೆಗಳು ಆಗ್ತಾಯಿರಲಿಲ್ಲ. ಈ ರಸ ಸಂಜೆ ಕಾರ್ಯಕ್ರಮ ಏನಿದೆ, ಈ ಬಗ್ಗೆ ನಮ್ಮ ನಿಮ್ಗೆ ಗೊತ್ತಿರ್ಬೋದು,
ಅವರು ಮಾಜಿ ಬೆಂಗಳೂರು ಮಹಾನಗರ ಪಾಲಿಕೆ ಸಂಸದರು ಎನ್ ಆರ್ ರಮೇಶ್ ಅಂತ, ದೊಡ್ಡ ರಾಜಾಭಿಮಾನಿ, ಅವರು ಪೂರ್ತಿ ವರದಿನೇ ಕೊಟ್ಟಿದ್ದಾರೆ. ಪೊಲೀಸ್ ಇವಾಗ ನಮ್ಮ ರವಿ ಕೇಸರ ಸ್ವಾಮಿ ಹೇಳಿದ್ರು, ರಾಜ್ಕುಮಾರ್ ಏನು ಮಾಡಿದ್ರು ಅಂತ ಕೇಳ್ತೀರಾ, ಬರೀ ಪೊಲೀಸ್ ಕಲ್ಯಾಣ ನಿಧಿಗೆ 67 ಲಕ್ಷ ರೂಪಾಯಿ ಕೊಟ್ಟಿದ್ದಾರೆ. ಎಷ್ಟೋ ವಾಚನಾಲಯಗಳು ಕೊಟ್ಟಿದ್ದಾರೆ, ವಿದ್ಯಾರ್ಥಿನಿಲಯ ಕೊಟ್ಟಿದ್ದಾರೆ, ಪ್ರತಿ ಜಿಲ್ಲೆಯಲ್ಲಿರೋ ರಂಗಮಂದಿರ ರಾಜ್ಕುಮಾರ್ ಅವರು ಕೊಟ್ಟಿರೋ ದುಡ್ಡಲ್ಲಿ ಆಗಿರೋದು. ಕನ್ನಡ ಸಂಘ ದೆಹಲಿ ಮುಂಬೈ, ಆಮೇಲೆ ಈ ಮಠಾಧೀಶರುಗಳು ಅಜ್ಜಮಾರು ಮಠ ಪೇಜಾವರ ಮಠ ಇವ್ರಿಗೆಲ್ಲ ಸಹಾಯ ಮಾಡಿದ್ದಾರೆ. ಇಷ್ಟೆಲ್ಲ ಸಹಾಯ ಮಾಡಿದ್ದೆ ಯಾವುದರಿಂದ, ಈ ಹಾಡಿಂದ. ರಾಜ್ಕುಮಾರ್ ಹಾಡಿದೆ ಅವ್ರ ಪಕ್ಷದಲ್ಲಿ ಎಲ್ಲ ನಡೀತಾ ಇರಲಿಲ್ಲ. ಪಿ ಬಿ ಶರ್ಮ ಸಂಘ ಒಂದು ಮಾತು ಹೇಳಿದ್ರು, ಬಹುಶಃ ರಾಜ್ಕುಮಾರ್ ನನಗೆ ಹಾಡು ಹಾಡಿ ನನಗೆ ಅವಕಾಶ ಕಡಿಮೆ ಆಗೋಕ್ಕೆ ಇಷ್ಟೆಲ್ಲ ಪುಣ್ಯದ ಕೆಲಸಗಳು ಕಾದಿದ್ವು ಅಂತ ಕಾಣಿಸುತ್ತೆ. ಯಾಕಂದ್ರೆ ನಾನು ಮಾಡ್ತಾ ಇರಲಿಲ್ಲ ಈ ಪುಣ್ಯದ ಕೆಲಸ ಅಲ್ವಾ. ನೋಡಿ, ರಾಜ್ಕುಮಾರ್ ಹಾಗೂ ಪಿ ಬಿ ಶ್ರೀನಿವಾಸ್ ಅವರ ಬಾಂಧವ್ಯದ ಬಗ್ಗೆ ಬಹಳ ವಿಶದವಾಗಿ ಅಂಕಿ ಅಂಶಗಳ ಸಮೇತ ವಿವರಿಸಿದ್ದೀರಾ. ಖಂಡಿತ. ಇಲ್ಲಿ ಒಂದು ಅಂಶವನ್ನು ನಾವು ಗಮನಿಸ್ಬೋದು, ಮಹಿಷಾಸುರ ಮರ್ದಿನಿ ಸಂದರ್ಭದಲ್ಲಿ ಪಿ ಬಿ ಶ್ರೀನಿವಾಸ್ ಅವರು ಲಭ್ಯವಿಲ್ಲ ಅಂತ ಹೇಳಿ ರಾಜ್ಕುಮಾರ್ ಅವರು ಎಸ್ ಜಾನಕಿ ಅವರ ಜೊತೆಯಲ್ಲಿ ಆ ಅದ್ಭುತವಾದ ಒಂದು ಯುಗಳ ಗೀತೆಯನ್ನು ಹಾಡುವ ಅವಕಾಶ ಆಯಿತು. ಒಂದು 2 ಸಲ ಹೇಳ್ತೀರಾ ಮತ್ತೆ? ತುಂಬಿತ್ತು ಮನ, ತುಂಬಿತು ಮನವ ತಂದಿತು ಸುಖವ ಪ್ರೇಮದ ಗಾಡಿ, ಒಂದು ಲೈನು. ತುಂಬಿತು ಮನವ ತಂದಿತು ಸುಖವ ಪ್ರೇಮದ ಗಾಳಿ ನಮ್ಮ ಜೀವನ ವರಳಿ ನಮ್ಮ ಜೀವನ ವರಳಿ. ನೋಡಿ, ಈ ಮಹಿಷಾಸುರ ಮರ್ದಿನಿ ಹಿಂದಿಗೆ ಡಬ್ ಆಗುತ್ತೆ. ಹೌದು. ಅಲ್ಲಿ ಮನ್ನಾಡೆ ಹಾಗೂ ಗೀತಾ ದತ್ತ ಅವರು ಹಾಡ್ತಾರೆ, ಈ ಹಾಡನ್ನು ಹಾಡ್ತಾರೆ. ಹೌದು. ತೂ ಮೇರೆ ತನ್ಮೆ ತೂ ಮೇರೆ ಮನ್ಮೆ ಬಸ್ ಗಯೆ ಸೇ ಸಜನಾ ತೂ ಮೇರೆ ಮನ್ಮೆ ಸಜನಾ ತೂ ಮೇರೆ ಮನ್ಮೆ. ಮತ್ತೆ ಸಂಪತ್ತಿಗೆ ಸವಾಲ್ ಸಂದರ್ಭದಲ್ಲಿ ಅವತ್ತು ಪಿ ಬಿ ಶ್ರೀನಿವಾಸ್ ಅವರು ಲಭ್ಯವಿಲ್ಲ, ಹಾಗಾಗಿ ಜಿ ಕೆ ವೆಂಕಟೇಶ್ ಅವರ ಒಂದು ಸಂಗೀತ ಸಂಯೋಜನೆಯಲ್ಲಿ ರಾಜ್ಕುಮಾರ್ ಅವರೇ ಹಾಡಬೇಕಾಯಿತು. ಅದು ಸಹ ಇತಿಹಾಸವನ್ನು ನಿರ್ಮಾಣ ಮಾಡಿತು. ಇನ್ನೊಂದು ಕಸ್ತೂರಿ ನಿವಾಸ ಚಿತ್ರದ ಸಂದರ್ಭದಲ್ಲಿ ಒಂದು ಗೀತೆಗೆ ಪಿ ಬಿ ಶ್ರೀನಿವಾಸ್ ಅವ್ರ ಹತ್ರನೇ ಆ ಪ್ಯಾಥೋ ಸಾಂಗ್ ಹಾಡಿಸ್ಬೇಕಾಗಿತ್ತು. ಅವತ್ತು ಅವರು ಬರೋದಕ್ಕೆ ಆಗಲಿಲ್ಲ ಅಂತ ಹೇಳಿ, ಏನಂದ್ರೆ ಅಲ್ಲಿ ರಾಜ್ಕುಮಾರ್ ಅವರು ಹಾಡಲಿಲ್ಲ, ಜಿ ಕೆ ವೆಂಕಟೇಶ್ ಅವರೇ ಹಾಡಿದ್ರು. ಅದು ಸಹ ಇತಿಹಾಸವನ್ನು ನಿರ್ಮಾಣ ಮಾಡ್ತು. ಅಂದ್ರೆ ಪಿ ಬಿ ಶ್ರೀನಿವಾಸ್ ಅವರ ಉಪಸ್ಥಿತಿಯಲ್ಲಿ ಕನ್ನಡ ಚಿತ್ರರಂಗದಲ್ಲಿ ಬೇಕಾದಷ್ಟು ಇತಿಹಾಸ ನಿರ್ಮಾಣ ಆಗಿದೆ. ಅವರು ಅನಿವಾರ್ಯ ಕಾರಣದಿಂದ ಬರೋಕ್ ಆಗದೆ ಇದ್ದಾಗ ಕೂಡ ಮತ್ತೊಂದು ರೀತಿಯಲ್ಲಿ ಇತಿಹಾಸ ನಿರ್ಮಾಣವಾಗಿದೆ. ಹಾಗಾದ್ರೆ ಮುಂದೆ ಏನಾದರೂ ಅವಕಾಶ ಸಿಕ್ಕಿದ್ರೆ ರಾಜ್ಕುಮಾರ್ ಮೂರು ಮುತ್ತಿನಂತ ಮಾತು ಹೇಳಿದ್ದಾರೆ. ಒಂದು, ಪ್ರತಿಯೊಂದು ಅಕ್ಕಿ ಕಾಳು ಮೇಲೂ ಅದನ್ನು ತಿನ್ನೋನ ಹೆಸರು ಬರೆದಿರ್ತಾರೆ ಅಂತ ಎಲ್ಲರೂ ಹೇಳೋ ಮಾತು. ರಾಜ್ಕುಮಾರ್ ಅದನ್ನು ಮುಂದುವರಿಸಿ ಹೇಳಿದ್ರು, ಪ್ರತಿಯೊಂದು ಪಾತ್ರಕ್ಕೂ ಇಂಥವನ್ನೇ ಅಭಿನಯಿಸಬೇಕು ಅಂತ ದೇವರು ನಿಶ್ಚಯ ಮಾಡಿದ್ದಾನೆ. ಹಾಗೆ ಪ್ರತಿಯೊಂದು ಹಾಡಿಗೂ ಇವನೇ ಹಾಡಬೇಕು ಅಂತ ನಿಶ್ಚಯ ಮಾಡಿದ್ದಾರೆ. ಇದ್ರ ಬಗ್ಗೆ ಒಂದು ದೊಡ್ಡ ವರದಿ ಇದೆ ನನ್ನ ಅಧ್ಯಯನ. ಇನ್ನೊಂದು ಸಂಚಿಕೆ ನೀವೇನೋ ಮಾಡಿದಾಗ ಅದ್ರ ಬಗ್ಗೆ ಚರ್ಚೆ ಮಾಡೋಣ. ಅಂದರೆ ಇವಾಗ ಒಂದು ನಿಮ್ಮ ಅವಕಾಶ, ಒಬ್ಬರಿಗೆ ಅವಕಾಶ ತಪ್ಪಿದ್ರೆ ಇನ್ನೊಬ್ರಿಗೆ ಅವಕಾಶ ಸಿಗುತ್ತೆ. ರಾಜ್ಕುಮಾರ್ ಹೇಳೋರು, ಒಬ್ಬರಿಗೆ ನೀವು ಒಳ್ಳೇದು ಮಾಡಿದ್ರೆ ನಿಂಗೆ ಗೊತ್ತಿಲ್ಲದೆ 10 ಜನ ಕೆಟ್ಟ ಮಾಡಿರ್ತೀಯ. ಸತ್ಯ ಅದು. ಅವರು ಒಂದು ಉದಾಹರಣೆ ಕೊಟ್ಟರು, ನೀನೊಂದು ಕೆಲಸಕ್ಕೆ ಇಂಟರ್ವ್ಯೂ ಮಾಡ್ತಾ ಇರ್ತೀಯ ಅಂತ ಇಟ್ಕೊಂಡು, ನೀನು ಅಧಿಕಾರಿ, 10 ಜನ ಇಂಟರ್ವ್ಯೂ ಬಂದಿರ್ತಾರೆ, 10 ಜನ ನೀ ಇಂಟರ್ವ್ಯೂ ಮಾಡ್ತೀಯ, ನೀನೊಂದು ಪ್ರಶ್ನೆ ಕೇಳ್ತೀಯ, ನೀನು ಗೊತ್ತಿರೋ ಪ್ರಶ್ನೆ ಕೇಳ್ತೀಯ, 9 ಜನ ಗೊತ್ತಿರೋಲ್ಲ, ಹಂಗಂತ ಅವ್ರು ಪೆದ್ರಲ್ಲ, ನಿನ್ನ ಪ್ರಶ್ನೆ ಅವ್ರಿಗೆ ಗೊತ್ತಿಲ್ಲ, ಆ ಉತ್ತರ ಗೊತ್ತಿರೋ ಒಬ್ಬ ಅವ್ನು ದಡ್ಡ ಆಗಿರ್ಬೋದು, ಅವನಿಗೆ ಗೊತ್ತು, ಅವನಿಗೆ ಕೆಲಸ ಕೊಟ್ಬಿಡ್ತೀಯ, ನೀನೇನು ಮಾಡಿದೆ, 9 ಜನಕ್ಕೆ ಅನ್ಯಾಯ ಮಾಡಿದೆ, ನಿನ್ನ ಬುದ್ಧಿಗೆ ನಿಲುಗದೇ ಇರೋವ್ರನ್ನ ಅನ್ಯಾಯ ಮಾಡಿ ಕಳಿಸ್ಬಿಟ್ಟೆ, ನಿನ್ನ ಬುದ್ಧಿ ಸಮಾನ ಇರೋವ್ರನ್ನ ಕೆಲಸಕ್ಕೆ ತೊಗೊಂಡೆ. ರಾಜ್ಕುಮಾರ್ ಭಾಳ ಮುತ್ತಂತ ಮಾತಾಡೋರು, ತುಂಬ ಚೆನ್ನಾಗಿ ಮಾತಾಡೋರು.